श्री राम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद वाक्य संपुट 25 संसार मनदे तो ऐसा होय अनादि अविद्या वासना माया मय जन्म मरणादि काम क्रोधादि भय संसार होय या रीति। संसारवेंदरे अदु हीगागिरुत्तदे अनादि अविद्या वासना माया मयवागिरुत्तदे जन्म मरणादि काम क्रोधादि भयविरुत्तदे संसारवागिरुत्तदे। ई रीतियागि निरंतर परिवर्तनशीलवागिरुवदु बदलागुवदु लयद कडेगे सरियुवदु इदु संसारद स्वरूपवागिरुत्तदे। ई संसारदल्लि देहवेंब उपाधि स्वीकार माडुवदरोळगागिये अंदरे माडुवदरल्लिये अविद्या अज्ञान इद्दे इरुत्तदे। जन्मवे मूलतः वासनेयिंद प्राप्तवागुत्तदे। श्री एकनाथ महाराजरु अन्नुवदेनेंदरे जन्म घ्यावा लागे वासनेचा संगे अंदरे वासनेय सहवासदिंदले जन्म तेगेदुकोळ्ळबेकागुवदु। ई जगत्तिनल्लि मायु अनादियागिरुत्तदे। ಇದು ಯಾವಾಗಿನಿಂದ ಪ್ರಾರಂಭವಾಗಿದೆ ಎಂಬುದು ಏನೂ ತಿಳಿಯುವುದಿಲ್ಲ, ಅದು ಅನಾಕಲನೀಯವಾಗಿರುತ್ತದೆ. ಜೀವವು ಈ ಮಾಯೆಯ ಮೇಲೆ ಆರೂಢವಾಗುವುದರಲ್ಲಿಯೇ ಕಾಮವೆಂಬ ಮಾಯೆ, ಕ್ರೋಧವೆಂಬ ಮಾಯೆ, ವಿಕಾರವೆಂಬ ಮಾಯೆ ಆ ಜೀವಕ್ಕೆ ತೊಂದರೆ ಕೊಡುತ್ತವೆ. ಈ ವಿಕಾರಗಳ ಅಧೀನವಾದ್ದರಿಂದ ಜೀವವು ಸ್ವಸ್ವರೂಪದಿಂದ ಸರಿದು ಹೋಗುತ್ತದೆ ಹಾಗೂ ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಚಕ್ರದಲ್ಲಿ ಸಿಗುತ್ತದೆ. ಈಗ ಇರುವಂತೆ ಮುಂದಿನ ಕ್ಷಣ ಇಲ್ಲದಿರುವಂತೆ ಅಶಾಶ್ವತತನು ಸಂಸಾರದ ಸ್ವರೂಪವಾಗಿರುತ್ತದೆ. ಬಂಧನ ಮನಸೀತೆ ಕೋಣತೆ ಪಿತಾ ಮಾತಾ ಸಹೋದರ ದಾರಾ ಸುತೆ ಮಾಝೆ ಘರ ವತನ ಗಾವ ಮಳೆ ಶೇತೆ ಸಂಸಾರ ಸಾಗರಿ ಭರೀತೆ ದುಃಖೆ. ಬಂಧನವೆಂದು ಯಾವುದಕ್ಕೆ ಅನ್ನುವರು ತಂದೆ ತಾಯಿ ಸಹೋದರ ಹೆಂಡತಿ ಮುಂತಾದವರು ನನ್ನ ಮನೆ ಪಿತ್ರಾರ್ಜಿತ ಆಸ್ತಿ ತೋಟ ಹೊಲ ಇವುಗಳಾದರೂ ಸಂಸಾರ ಸಾಗರದಲ್ಲಿಯ ದುಃಖದ ಭರತಿಗಳಾಗಿರುವವು. ಅಹಂ ಮಮ ಈ ಎರಡೆರಡೇ ಅಕ್ಷರಗಳಾಗಿದ್ದರೂ ಇವೇ ಎರಡು ಅಕ್ಷರಗಳು ಜೀವವನ್ನು ಕಟ್ಟಿಹಾಕುವಂಥವುಗಳಾಗಿರುತ್ತವೆ. ನನ್ನ ತಂದೆ ತಾಯಿ ಸಹೋದರರು ಹೆಂಡತಿ ಮಗಳು ಇವರೆಲ್ಲರೂ ನನ್ನವರಿರುತ್ತಾರೆ. ಇವರೆಲ್ಲರೂ ಚೈತನ್ಯವುಳ್ಳವರು. ಆದರೆ ಮನೆ ಹೊಲ ತೋಟ ಊರು ಇವೆಲ್ಲವೂ ಜಡವಾಗಿರುತ್ತವೆ. ಆದರೆ ಎರಡೂ ಕಡೆಗೆ ಮಮತ್ವ ಇರುತ್ತದೆ. ಮಮತ್ವ ಬಂಧನದಲ್ಲಿ ಹಾಕುತ್ತದೆ. ಆದರೆ ವೈರಾಗ್ಯವು ಕರ್ತವ್ಯಾರೂಢಗೊಳಿಸಿ ಆನಂದದ ಪ್ರಾಂಗಣದಲ್ಲಿ ತಂದು ಬಿಡುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಸಮಾನ ಪ್ರಾರಬ್ಧದಿಂದ ಜೀವವು ಕಟ್ಟಲ್ಪಡುತ್ತದೆ ಹಾಗೂ ಕುಟುಂಬದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಇದು ಮನವರಿಕೆಯಾದರೂ ಮಮತ್ವವು ಹೋಗುವುದಿಲ್ಲ. ಇದೇ ಮಮತ್ವ ಭಾವನೆಯಿಂದ ಮನಸ್ಸಿನಂತೆ ಆಗದಿದ್ದರೆ ದುಃಖ ಪ್ರಾಪ್ತವಾಗುತ್ತದೆ. ಇದಕ್ಕೆ ಸಂಸಾರವೆಂಬ ಸಾಗರದ ಭರತಿ ಅಂದಿರುತ್ತಾರೆ. ಸಂಸಾರ ಸಂಕಲ್ಪ ಕಾಮನಾ ಬಂಧರೂಪ ಕಾಮಾದಿ ಅಹಂಕಾರ ಕರ್ತೃತ್ವ ಬಂಧನಾರೋಪ ಲಜ್ಜಾ ಭಯ ಸಂಶಯ ಗುಣ ಸಂಕಲ್ಪ ದೇವಮನು ಮನ್ವಾದಿ ನಾನಾ ಕರ್ಮರೂಪ. ಸಂಸಾರವು ಸಂಕಲ್ಪ ಕಾಮನಾ ಬಂಧ ರೂಪವು ಕಾಮಾದಿಗಳು ಅಹಂಕಾರ ಕರ್ತೃತ್ವಗಳು ಬಂಧನ ಕಾರಕವು ಸಂಕೋಚ ಭಯ ಸಂಶಯ ವೃತ್ತಿ ಇವೆಲ್ಲ ಸಂಕಲ್ಪ ರೂಪವು ದೇವಮನು ಮನ್ವಾದಿಗಳು ನಾನಾ ಕರ್ಮ ರೂಪವು. ಮನಸ್ಸಿನಲ್ಲಿ ಏನಾದರೂ ಬೇಕೆನಿಸುವುದು ಕಾಮನೆ ಅಥವಾ ಇಚ್ಛೆಯ ಸ್ವರೂಪವಾಗಿರುತ್ತದೆ. ಈ ಕಾಮನೆ ಪ್ರಬಲವಾಯಿತೆಂದರೆ ಆ ಕಾಮನೆ ಇದ್ದಲ್ಲಿ ಭೋಗದ ಪ್ರಬಲವಾದ ಸೆಳೆತವಿರುತ್ತದೆ. ಈ ಸಂಸಾರವು ಸಂಕಲ್ಪ ರೂಪವಾಗಿರುತ್ತದೆ. ಇದೇ ಅದರ ಬಂಧನವಾಗಿರುತ್ತದೆ. ಸಂಕಲ್ಪದ ಮೂರ್ತ ಸ್ವರೂಪವಾದ ಯಾವ ಕಾಮನೆ ಇರುತ್ತದೆ ಅದು ಜೀವವನ್ನು ಕರ್ತೃತ್ವದ ಬಂಧನದಲ್ಲಿ ಸಿಗಿಸುತ್ತದೆ. ಸಂಕಲ್ಪ ಪೂರ್ತಿಗಾಗಿ ಅಂದರೆ ಕಾಮನಾ ಪೂರ್ತಿಗಾಗಿ
ಅಹಂಭಾವ ಧಾರಣೆ ಮಾಡಿ ಕರ್ತೃತ್ವದ ಸ್ವೀಕಾರ ಮಾಡಬೇಕಾಗುವುದು. ಇದಕ್ಕೆ ಕರ್ತೃತ್ವದ ಬಂಧನವೆಂದಿರುತ್ತಾರೆ. ನಾನು ಮಾಡಿದೆನು ಆದ್ದರಿಂದ ಆಯಿತು, ಇದು ಅದರ ಸ್ಥೂಲ ಸ್ವರೂಪವಾಗಿರುತ್ತದೆ. ಲಜ್ಜಾ, ಭಯ, ಸಂಶಯ ಇವೆಲ್ಲವೂ ಸಂಕಲ್ಪದ ಪರಿಣಾಮವಾಗಿರುತ್ತವೆ. ಇದೇ ಸಂಕಲ್ಪದಿಂದ ಜೀವವು ಪುಣ್ಯಕರ್ಮ ಅಥವಾ ಪಾಪಕರ್ಮ ಮಾಡುತ್ತದೆ. ಎರಡೂ ಕಡೆಗೆ ಸುಖದ ಪ್ರೇರಣೆಯೇ ಇರುತ್ತದೆ. ಆದ್ದರಿಂದ ಆ ಜೀವಕ್ಕೆ ದೇವ, ಮನುಷ್ಯ, ಮನು ಮುಂತಾದವುಗಳಂಥ ಯೋನಿಗಳ ಪ್ರಾಪ್ತಿಯು ಪುಣ್ಯದ ಫಲವಾಗಿ ಪ್ರಾಪ್ತವಾಗುತ್ತದೆ. ಕಾಲವು ಯಾವುದೇ ಆಗಿದ್ದರೂ ಕರ್ಮಕ್ಕೆ ಪರ್ಯಾಯವಿರುವುದಿಲ್ಲ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ.